ಕ್ರೈಸ್ತರ ಪ್ರಾರ್ಥನಾ ಮಂದಿರದಲ್ಲಿ ಕಿಡಿಗೇಡಿಗಳು ದುಷ್ಕೃತ್ಯ ನಡೆಸಿದ್ದಾರೆ. ಚರ್ಚ್ನ ಶಿಲುಬೆಯನ್ನ ಹಾನಿ ಮಾಡಿ ಭಗವಾ ಧ್ವಜವನ್ನು ಹಾರಿಸಿದ್ದಾರೆ ದುಷ್ಕರ್ಮಿಗಳು. ದಕ್ಷಿಣ ಕನ್ನಡದ ಕಡಬ ತಾಲೂಕಿನ ಪೇರಡ್ಕ ಎಂಬಲ್ಲಿ ನಡೆದಂತಹ ಘಟನೆ ಇದು. ಇಮ್ಯಾನ್ಯುವೆಲ್ ಅಸೆಂಬ್ಲಿ ಆಫ್ ಗಾಡ್ ಹೆಸರಿನ ಕ್ರೈಸ್ತ ಮಂದಿರ, ಆ ಚರ್ಚ್ನ ಮಂದಿರದ ಬಾಗಿಲನ್ನ ಒಡೆದು ಕುಂಡರು ದಾಂಧಲೆ ನಡೆಸಿದ್ದಾರೆ. ಅಲ್ಲಿ ಭಗವಾ ಧ್ವಜನ ಹಾರಿಸಿ ಹನುಮಂತನ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ. ಕಿಡಿಗೇಡಿಗಳ ದುಷ್ಕೃತ್ಯ. ಕಿಡಿಗೇಡಿಗಳಿಂದ ಆ ಪ್ರಾರ್ಥನಾ ಮಂದಿರದಲ್ಲಿದ್ದ ದಾಖಲೆಗಳಿಗೂ ಕೂಡ ಹಾನಿಯಾಗಿದೆ. ಈಗ ದಾಂಧಲೆ ಮಾಡಿದವರ ವಿರುದ್ಧ ಫಾದರ್ ಜೋಸ್ ವರ್ಗೀಸ್ ದೂರು ಕೊಟ್ಟಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ಕಡಬ ಪೊಲೀಸರು. ಇನ್ನು ಘಟನಾ ಸ್ಥಳಕ್ಕೆ ಹಿಂದೂ ಪರ ಸಂಘಟನೆಗಳ ಪ್ರಮುಖರು ಭೇಟಿ ಕೊಟ್ಟಿದ್ದಾರೆ. ಪ್ರಾರ್ಥನಾ ಮಂದಿರದ ಜಾಗ ಖಾಸಗಿ ವ್ಯಕ್ತಿಗೆ ಸೇರಿದ್ದಾಗಿ ವಾದ ಮಾಡಿದ್ದಾರೆ. ಆದರೆ ನಾವು 30 ವರ್ಷಗಳಿಂದ ಕಟ್ಟಡದ ತೆರಿಗೆಯನ್ನು ಕಟ್ತಾ ಇದ್ದೇವೆ ಅಂತಿದ್ದಾರೆ ಫಾದರ್. ಚರ್ಚ್ನ ಶಿಲುಬೆ ಹಾನಿಯಾಗಿದೆ. ದಕ್ಷಿಣ ಕನ್ನಡದ ಕಡಬ ತಾಲೂಕಿನ ಪೇರಡ್ಕ ಎಂಬಲ್ಲಿ ನಡೆದಂತಹ ಘಟನೆ ಇದು. ಪುಂಡರ ದಾಂಧಲೆ. ಇದೇ ಜಾಗ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಯಾವ ರೀತಿ ಪುಂಡರು ದಾಂಧಲೆ ನಡೆಸಿದ್ದಾರೆ ನೋಡಿ. ಅಲ್ಲೊಂದು ಚರ್ಚ್ನ ಒಳಗಡೆ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಹನುಮಂತನ ಫೋಟೋ ಇಟ್ಟಿದ್ದಾರೆ, ಪೂಜೆ ಮಾಡಿದ್ದಾರೆ, ಆದರೆ ಮಾಡಿದ್ದು ದಾಂಧಲೆ. ದಾಖಲೆಗಳಿಗೂ ಹಾನಿಯಾಗಿದೆ, ಚರ್ಚ್ಗೂ ಹಾನಿಯಾಗಿದೆ, ಶಿಲುಬೆ ಹಾನಿ ಮಾಡಿದ್ದಾರೆ. ಈಗ ಪ್ರಕರಣ ದಾಖಲಾಗಿದೆ. ಕಡಬ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಈ ಪ್ರಾರ್ಥನಾ ಮಂದಿರದ ಜಾಗ ಖಾಸಗಿ ವ್ಯಕ್ತಿಗೆ ಸೇರಿದ್ದಾಗಿ ವಾದ ಮಾಡ್ತಿದ್ದಾರೆ. ಆದರೆ ಶಿಲುಬೆ ಹಾನಿ ಮಾಡಿ ದುಷ್ಕೃತ್ಯ ಮಾಡಿದ್ದನ್ನ ಯಾರು ಒಪ್ಕೊಳ್ಳೋದಕ್ಕಾಗಲ್ಲ. ಸ್ಥಳಕ್ಕೆ ಹಿಂದೂಪರ ಸಂಘಟನೆಗಳು ಕೂಡ ಭೇಟಿ ಕೊಟ್ಟವು, ಮಾತುಕತೆ ನಡೆದು. ಆದರೆ ನಾವು 30 ವರ್ಷಗಳಿಂದ ಈ ಕಟ್ಟಡದ ತೆರಿಗೆ ಕಟ್ತಾ ಇದ್ದೇವೆ ಅಂತಾರೆ ಫಾದರ್. ಈ ಘಟನೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ. ಭರತ್, ಈ ರೀತಿ ಚರ್ಚ್ಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಅಂತಂದ್ರೆ ಯಾರವರವ್ರ ಬಗ್ಗೆ ಏನ್ ಸುಳಿವು ಸಿಗ್ತಾ ಇದೆಯಾ? ಏನ್ ಘಟನೆ ಇದು? ಯಾರಿಗೆ ಸೇರಿದಂತೆ ಜಾಗ? ಪ್ರತಿಮಾ, ಈಗ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಪೊಲೀಸರಿಗೂ ಕೂಡ ಲಭ್ಯವಾಗಿಲ್ಲ. ಆದ್ರೆ ಅಲ್ಲಿನ ಫಾದರ್ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಕಡಬ ಠಾಣೆಯ ಪೊಲೀಸರು ಒಂದು FIR ಅನ್ನ ದಾಖಲಿಸಿಕೊಂಡಿರುವಂತದ್ದು. ಇದು ಪೇರಡ್ಕ ಅನ್ನುವಂಥದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತ ಒಂದು ರಸ್ತೆ ಏನಿದೆ, ಅದೇ ರಸ್ತೆಯ ಪಕ್ಕದಲ್ಲಿ ಇರುವಂತ ಒಂದು ಚರ್ಚ್, ಒಂದು ಪ್ರಾರ್ಥನಾ ಮಂದಿರ ಆಗಿದೆ. ಇಲ್ಲಿ ಆ ಒಂದು ಚರ್ಚ್ನ ಅಂದ್ರೆ ಪ್ರಾರ್ಥನಾ ಮಂದಿರದ ಆಡಳಿತ ಮಂಡಳಿ ಅವರು ಹೇಳ್ತಾ ಇರುವ ಪ್ರಕಾರ, ಕಳೆದ 30 ವರ್ಷಗಳಿಂದ ನಾವು ತೆರಿಗೆಯನ್ನ ಕಟ್ಕೊಂಡು ಬಂದು, ವಿದ್ಯುತ್ ಬಿಲ್ ಕೂಡ ಕಟ್ಕೊಂಡು ಬಂದು ಇಲ್ಲಿ ಆ ಒಂದು ಪ್ರಾರ್ಥನಾ ಮಂದಿರವನ್ನು ನಡೆಸ್ತಾ ಇದ್ದೀವಿ. ಇದು ನಮ್ಮದೇ ಆದಂತಹ ಅಧಿಕೃತ ಕಟ್ಟಡ ಅನ್ನುವಂಥದ್ದನ್ನು ಆ ಒಂದು ಪ್ರಾರ್ಥನಾ ಮಂದಿರದ ಫಾದರ್ ಹೇಳ್ತಾ ಇರುವಂತದ್ದು. ಹಾಗಾಗಿ ಅವರು ಕೂಡ ಅದೇ ರೀತಿಯಾಗಿ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಆದ್ರೆ ಈಗ ಆ ಘಟನೆ ನಡೆದ ತಕ್ಷಣ ಹಿಂದೂ ಪರ ಸಂಘಟನೆಗಳ ಪ್ರಮುಖರು ಕೂಡ ಆ ಒಂದು ಜಾಗಕ್ಕೆ ಭೇಟಿ ನೀಡಿದ್ದಾರೆ. ಆದ್ರೆ ಅವರು ಹೇಳ್ತಾ ಇರತಕ್ಕಂಥ ವಾದ, ಇದು ಸ್ಥಳೀಯರಾಗಿರ್ತಕ್ಕಂಥ ವಿಶ್ವನಾಥ್ ಅನ್ನುವಂತ ಒಬ್ಬ ಕೃಷಿಕರಿಗೆ ಸೇರಿದಂತಹ ಜಾಗ. ಈ ಒಂದು ಕೃಷಿಕರಿಗೆ ಸೇರಿದಂತಹ ಜಾಗದಲ್ಲಿ ಅನಧಿಕೃತವಾಗಿ ಈ ಒಂದು ಕಟ್ಟಡವನ್ನ ಕಟ್ಟೆಯಲ್ಲಿ ಪ್ರಾರ್ಥನಾ ಮಂದಿರವನ್ನ ಮಾಡಲಾಗಿದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಆ ಪ್ರಾರ್ಥನಾ ಮಂದಿರವನ್ನು ತೆರವುಗೊಳಿಸಬೇಕು. ತೆರವುಗೊಳಿಸದೇ ಇದ್ರೆ ನಾವು ಉಗ್ರ ಹೋರಾಟವನ್ನು ನಡೆಸ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಹಿಂದೂ ಪರ ಸಂಘಟನೆಗಳು ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ಕೃತ್ಯವನ್ನು ಎಸಗಿದವರು ಯಾರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದ್ರೆ ಆ ಒಂದು ಪ್ರಾರ್ಥನಾ ಮಂದಿರಕ್ಕೆ ನುಗ್ಗಿ ಆ ಒಂದು ಪ್ರಾರ್ಥನಾ ಮಂದಿರದ ಮುಂಭಾಗದಲ್ಲಿ ಅಂದ್ರೆ ಮೇಲ್ಭಾಗದಲ್ಲಿ ಭಗವದ್ಧ್ವಜವನ್ನು ಹಾರಿಸಿದ್ದಾರೆ. ಅದರ ನಂತರ ನೇರವಾಗಿ ಒಳಗಡೆ ಹೋಗಿ ಅಲ್ಲಿ ಹನುಮಂತನ ಫೋಟೋವನ್ನು ಇಟ್ಟು ಅದಕ್ಕೆ ದೀಪ ಹಚ್ಚಿ ಒಂದು ದುಷ್ಕೃತ್ಯವನ್ನ ಮೆರೆದಿರುವಂತದ್ದು. ಇದು ಸಹಜವಾಗಿ ಸ್ಥಳೀಯವಾಗಿ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಚರ್ಚ್ಗಳಿಗೆ ಈ ಹಿಂದೆ ನಡೆದಂತ ಆ ದಾಳಿಗಳೇನಿದೆ ಆ ದಾಳಿಗಳಿಗೆ ಸಮನಾಗಿ ಅಲ್ಲಿ ಶಿಲುಬೆಯನ್ನು ಕೂಡ ಅವರು ನಾಶ ಮಾಡಿದ್ದಾರೆ ಅನ್ನುವಂತ ಆರೋಪಗಳನ್ನ ಈಗ ಫಾದರ್ ಮಾಡಿರುವಂತದ್ದು. ಹಾಗಾಗಿ ಆ ಒಂದು ಧರ್ಮಗುರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ FIR ಅನ್ನು ಕೂಡ ಪೊಲೀಸರು ದಾಖಲಿಸಿದ್ದಾರೆ. ಆದ್ರೆ ಇದೊಂದು ಗ್ರಾಮೀಣ ಭಾಗವಾಗಿರುವಂತಹ ಕಾರಣದಿಂದಾಗಿ ಸ್ಥಳೀಯವಾಗಿ ಎಲ್ಲೂ ಕೂಡ ಸಿಸಿ ಕ್ಯಾಮೆರಾಗಳಿಲ್ಲ. ಹಾಗಾಗಿ ಸಿಸಿ ಕ್ಯಾಮೆರಾ ಫುಟೇಜ್ ಗಳಲ್ಲೂ ಕೂಡ ಎಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಇಲ್ಲದೆ ಇರುವಂತಹ ಕಾರಣದಿಂದಾಗಿ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ರೂ ಕೂಡ ಇದು ಒಂದಷ್ಟು ಗಂಭೀರ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಪ್ರಕರಣ ದಾಖಲಿಸಿ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಭರತ್ ಅಮೆಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.